Hi friends, welcome back to my YouTube channel. Ivat nanu ondu different agiruvanta age special agiruvanta pudina rice pathe avriti madodu anta torustha idini. Tumbane ruchi agirutte. Belige tiffin ge age madhyana lunch box ge makkalu kottkolisadadre idondu olle recipe inta helbodu. Avaru kuda tumba ishtapattu tintare. Agidre banni yav ritiyagi ee pudina rice madodu anta nodkondu barana. ಅದಕ್ಕೆ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ. ನಾನು ಆಲ್ರೆಡಿ ಯಾವ ರೀತಿ ಪುದೀನ ಬಾತ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ವಿಡಿಯೋನ ಹಾಕಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಒಂದು ಅರ್ಧ ಕಟ್ ಆಗೋಷ್ಟು ನಾನಿಲ್ಲಿ ಪುದೀನನ ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಇಂಚ್ ಆಗೋಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಆದಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ನಾನಿಲ್ಲಿ 10 ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಸೇರಿಸಿ ಆದಮೇಲೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈ ಗ್ರೀನ್ ಕಲರ್ ಹಾಗೆ ಇರುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ. ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ನುಣ್ಣಗೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇರಬೇಕು, ತುಂಬ ಗಟ್ಟಿ ಪೇಸ್ಟನ್ನು ಮಾಡಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ ಪುದೀನ ರೈಸು. ನೋಡಿ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಾಣಲಿ ಬಿಸಿ ಆಗಲಿಕ್ಕೆ ಇಟ್ಟಿದೆ. ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೀಜನ ಸೇರಿಸ್ತಾ ಇದ್ದೀನಿ. ಕಡಲೆಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ತಿನ್ನೋಕ್ಕೆ ಕ್ರಿಸ್ಪಿ ಆಗಿರುತ್ತೆ. ಅರ್ಧ ಫ್ರೈ ಆದಮೇಲೆ ಒಂದು 10-15 ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ ಈಗ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದ್ಬಿಟ್ಟು ನಾವು ಒಂದು ಪ್ಲೇಟ್ ಒಳಗಡೆ ಹಾಕೋಬಿಡೋಣ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ಈ ಟೈಮಲ್ಲಿ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ, ಮುರಿದ್ಬಿಟ್ಟು ಸೇರಿಸಿದ್ದೀನಿ. 1 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ. ಈ ಒಗ್ಗರಣೆನ ಹಾಕಿ ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಉರಿಬೇಕು. ಯಾಕಂತ ಹೇಳಿದ್ರೆ ಕಡಲೆಬೇಳೆ ಆಗಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆದಮೇಲೆ ನಾನು 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಮೀಡಿಯಂ ಸೈಜ್ದು 2 ಈರುಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಇದಕ್ಕೆ ಈ ತಕ್ಷಣಕ್ಕೆ ಉಪ್ಪನ್ನು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಪುದೀನ ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಉಪ್ಪನ್ನು ಹಾಕಿರ್ತೀವಿ, ಆಮೇಲೆ ನೋಡಿಕೊಂಡು ಉಪ್ಪನ್ನು ಹಾಕಿ ಬೇಯಿಸ್ಕೋಬೋದು. ಕೆಂಪಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಪುದೀನ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಏನಿದೆಯೋ ಇದನ್ನೆಲ್ಲ ಸೇರಿಸಿ ಇದರಲ್ಲಿರೋ ಹಸಿ ಸ್ಮೆಲ್ ಹೋಗಿ ಒಂದೊಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು, ಟೇಸ್ಟು ಚೆನ್ನಾಗಿ ಬರುತ್ತೆ ಆವಾಗ. ಇದಕ್ಕೆ ನಾವು ಜಾಸ್ತಿ ಅರಿಶಿನ ಹಾಕ್ಬಾರ್ದು. ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಅರಿಶಿನ ಹಾಕಿದ್ರೆ ಈ ಪುದೀನ ರೈಸ್ದು ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ಒಂದೇ ಒಂದು ಚಿಟಿಕೆ ಅರಿಶಿನನ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಿ ಒಂದೊಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಕನ್ಸಿಸ್ಟೆನ್ಸಿ ಕೂಡ ತಿಕ್ ಆಗುತ್ತೆ, ಇನ್ನೂ ಕೂಡ ದಪ್ಪ ಬರುತ್ತೆ, ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈ ರೀತಿಯಾಗಿದೆ. ಒಂದು ಸ್ವಲ್ಪ ಉಪ್ಪನ್ನು ಚೆಕ್ ಮಾಡಿದೆ, ಉಪ್ಪು ಕಮ್ಮಿ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇವಾಗ ಈ ಗೊಜ್ಜು ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ವ ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಒಂದು ಬೌಲ್ ಆಗೋಷ್ಟು ನಾನು ಇವಾಗ ಇದರೊಳಗಡೆ ರೈಸನ್ನು ಸೇರಿಸ್ತಾ ಇದ್ದೀನಿ. ನೋಡಿ ರೈಸನ್ನು ಸೇರಿಸ್ಕೊಂಡು ರೈಸನ್ನು ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ, ಆವಾಗ ಉದುರುದ್ರಾಗಿ ಬರುತ್ತೆ. ಒಂದು ಅರ್ಧ ನಿಂಬೆಹಣ್ಣನ್ನ ಸೇರಿಸ್ತಾ ಇದ್ದೀನಿ. ನಾವು ಬಿಸಿ ಬಿಸಿ ರೈಸ್ ಹಾಗೆ ಹಾಕಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ರೈಸನ್ನು ಮಾಡಿ ಆಮೇಲೆ ನಾವು ತಣ್ಣಗಾಗಲಿಕ್ಕೆ ಬಿಟ್ಟರೆ ಈ ರೀತಿ ಉದುರುದ್ರಾಗಿ ಇರುತ್ತೆ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಆ ಮಸಾಲ ಎಲ್ಲ ಕೂಡ ಈ ರೈಸ್ ಜೊತೆ ಬೆರಿಬೇಕು. ನೋಡಿ ಮಿಕ್ಸ್ ಮಾಡಿ ಆದಮೇಲೂ ಕೂಡ ಒಂದೆರಡು ನಿಮಿಷ ಇದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೋತಾ ಇದ್ದರೆ ಒಂದೊಳ್ಳೆ ರುಚಿ ಬರುತ್ತೆ. ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಒಂದೊಂದು ಹಗಲಿಗೂ ಕೂಡ ಈ ಮಸಾಲೆ ಇಟ್ಕೊಂಡಿದೆ. ನಾವು ಆವಾಗಲೇ ಏನು ಗ್ರೈಂಡ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಬೀಜ ಮತ್ತು ಗೋಡಂಬಿ, ಅದನ್ನು ಕೂಡ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌನ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು, ಇವಾಗ ತುಂಬಾ ರುಚಿಯಾಗಿರುವಂತಹ ಪುದೀನ ರೈಸು ರೆಡಿಯಾಗಿದೆ. ಕಡಲೆಬೀಜ ಮತ್ತು ಈ ಗೋಡಂಬಿನ ಲಾಸ್ಟಲ್ಲಿ ಹಾಕೋದ್ರಿಂದ ನೀವು ಸಂಜೆವರೆಗೂ ಕೂಡ ಈ ಪುದೀನ ರೈಸ್ ಇಟ್ಟರೂ ಕೂಡ ಕ್ರಿಸ್ಪಿಯಾಗಿ ಇರುತ್ತೆ ಕಡಲೆಬೀಜ ಮತ್ತು ಈ ಗೋಡಂಬಿ.
ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ತುಂಬಾ ರುಚಿಯಾಗಿರುವಂತಹ ಲಂಚ್ ಬಾಕ್ಸ್ಗೆ ಮತ್ತು ಟಿಫನ್ಗೆ ಎಲ್ಲದಕ್ಕೂ ಕೂಡ ಸೆಟ್ ಆಗುವಂತಹ ಪುದೀನ ರೈಸ್ ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.